Hey, Dibas. Hey, Dibas. Hey, Dibas. Hey, Dibas. Hey, Dibas. Hey, Dibas. Dine, dine, agutirve, kedibas. Huttuguna, rowdy bas. Mariyade in the ನಿನ್ನ ತಪ್ಪಿನಿಂದ ಇತರರ ಮನಸ್ಸಿಗೆ ಆಗಿರುವ ಪರಿಣಾಮ ಹೇಳಿದಾಗ ನೀನು ಮಾಡಿದ ಝೂ ಅಲ್ಲಿ ಒಳ್ಳೆಯ ಕಾರ್ಯಗಳನ್ನು ಹೇಳಿದಾಗ ಇದು ಜನಕ್ಕೆ ಸಂಬಂಧಿಸಿದ್ದಾದ್ರಿಂದ ಹೇಳಿದ ಮಾತ್ರಕ್ಕೆ ಹೆಣ್ಣ ನಿಂದನೆ ಶುರು ಮಾಡಿದರು ನಿನ್ನ ಷಂಡಾಭಿಮಾನಿಗಳು ನಪುಂಸಕ ನಾಮರ್ಧಾಭಿಮಾನಿಗಳು ಆಗಲೂ ನಿನ್ನ ಅಭಿಮಾನಿಗಳನ್ನು ಭದ್ರವಾಗಿಟ್ಕೊಳ್ಳೋ ಒಳ್ಳೆ ಬುದ್ಧಿ ಕಲಿಸೋ ತೆರೆ ಮೇಲೆ ಕ್ರಾಂತಿ ಎಲ್ಲ ಮಾಡೋದು ತೆರೆ ಹಿಂದೆ ನಿನ್ನ ಅಭಿಮಾನಿಗಳು ಮಾಡ್ತಾ ಇರೋ ಹೆಣ್ಣ ನಿಂದಕ ವಾಂತಿಯನ್ನು ಒರೆಸೋ ಅಂತ ಹೇಳಿದ್ರೆ ರೌಡಿ ಬಾಸ್ ಹಿಂದಿಂದೆ ತೆರೆ ಹಿಂದೆ ಕೆಲಸ ಮಾಡ್ತೀಯ ನೀನು ಮನೆ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿಸ್ತೀಯನಾ ನೀನು ನಿನ್ನ ಅಭಿಮಾನಿಗಳು ಎಂಥವ್ರು ಅಂತ ನಿನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡವನು ಅತ್ಯಾಚಾರ ಮಾಡಿ 43 ವರ್ಷ ಜೈಲಿಗೋದ್ನಲ್ಲ ಆಗಲೇ ನೀನು ತಿಳ್ಕೋಬೇಕಾಗಿತ್ತು ನೀನೇನು ಅಂತ ಜನಕ್ಕೆ ನಿನ್ನ ಅಭಿಮಾನಿಗಳು ಇವತ್ತು ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬನು 43 ವರ್ಷ ಜೈಲಿಗೆ ಹೋಗುವಂಥ ದಾರಿ ನೀನೇ ತೋರಿಸಿದೀಯಾ ಇವ್ರನ್ನೆಲ್ಲ ಬಿಟ್ಟಿರೋದ್ರಿಂದ ನೀನು ಕೂಡ ಒಳಗೆ ಹೋಗ್ತೀಯ ಆ ಮಕ್ಕಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಷಂಡ ದರ್ಶನ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ನೀನು ಷಂಡನಾಗುವೆ ಎನ್ನುವ ಎಚ್ಚರ ಕಿಚ್ಚ ಸುದೀಪನಿಂದ ಕಲಿಬೇಕಾಗಿತ್ತು ನೀನು ನಿನ್ನದೇ ಆದ ರಸ್ತೆಯಲ್ಲಿ ನಡೆದೆ ದುರಹಂಕಾರಿ ದುಷ್ಟ ದುರ್ಮಾರ್ಗ ದರ್ಶನ ದಿ ಅಂದರೆ ಇವೇನಾ ಮನೆಗೆ ಯಾರು ಮಾತಾಡಲಿ ಹೆಣ್ಣು ಮಕ್ಕಳನ್ನ ಅಡ್ಡ ಇಟ್ಕೊಂಡು ಬೆದರಿಕೆ ಹಾಕ್ತೀರಾ ನಿಮ್ಮ ಮನೆಯಲ್ಲೇ ಒಂದು ಅತ್ಯಾಚಾರ ಆಗಿದೆ ಅವನು ಜೈಲಿಗೆ ಹೋಗಿದ್ದಾನೆ ಅವನು ನಿನ್ನ ಅಭಿಮಾನಿ ಅಂತ ನಿನ್ನ ಹತ್ರ ಕೆಲಸಕ್ಕೆ ಸೇರ್ಕೊಂಡಿದ್ದಾಗ ನಿನಗೆ ಬುದ್ಧಿ ಇರಲಿಲ್ಲ ಬೀದರಿಂದ ಫೋನ್ ಮಾಡಿ ಹೆಣ್ಣು ಮಕ್ಕಳಿಗೆ ನಾನು ಹೇಳಬಾರ್ದು ಅಂತವೆಲ್ಲ ಹೇಳಿ ಪ್ರಾಣ ಭಯ ಮಾಡ್ತಾ ಇರೋಂಥ ನಿನ್ನ ಅಭಿಮಾನಿಗಳನ್ನು ತಡೆಯೋ ಯೋಗ್ಯತೆ ಇಲ್ಲದೆ ಕ್ರಾಂತಿ ಮಾಡ್ತೀಯನೋ ಕ್ರಾಂತಿ ಅವನು ನೋಡಿದ್ರೆ ವಿಕ್ರಾಂತ ರೋಣ ಅಂತ ಹೇಳಿ ಹೆಣ್ಣು ಮಕ್ಕಳನ್ನು ಅಸಭ್ಯತೆ ಮೆರೆದ ಹೆಣ್ಣ ನಿಂದನೆಗಳನ್ನು ಹೇಳ್ದ ನೀನು ನೋಡಿದ್ರೆ ಕ್ರಾಂತಿ ಅಂತ ಮಾಡ್ತಾ ಇದೀಯನೋ ದುಷ್ಟ ದುರ್ಮಾರ್ಗ ಏನೋ ಮಾಡ್ತೀಯ ನೀನು ಹೆಂಗಿದೆ ನಿನಗೆ ಮಯೆ ಹೆಣ್ಣು ಮಕ್ಕಳು ನಾನು ಸತ್ತ ನಂತರ ಪೊಲೀಸ್ ಬರಲಿ ಅಲ್ಲಿವರೆಗೂ ನಾನು ಬದುಕಿರ್ತೀನಿ ಮಕ್ಕಳಿಗೆ ಏನೂ ಆಗೋದಿಲ್ಲ ನಿನ್ನ ದುಷ್ಟತನಕ್ಕೆ 43 ವರ್ಷ ಕಂಬಿ ಎಣಿಸೋ ನಾನು ಸತ್ರು ಪರವಾಗಿಲ್ಲ ಆ ಕ್ಷಣದಿಂದ ನನಗೆ ಸ್ವತಂತ್ರ ಸಿಗತ್ತೆ ಮುಕ್ತಿ ಸಿಗತ್ತೆ ನಿನ್ನಂಥ ದುಷ್ಟ ದುರ್ಮಾರ್ಗನನ್ನ ಮೆಟ್ಟಿ ತಲೆ ಮೇಲೆ ಇಟ್ಕೊಂಡು ನಿಲ್ಲಿಸಿದ್ರಲ್ಲ ಜನ ರೇಪಿಸ್ಟ್ಗಳನ್ನ ಇಟ್ಕೊಂಡಿದ್ಯಾನೋ ನೀನು ದುರಹಂಕಾರಿ ದುಷ್ಟ ದರ್ಶನ ಎಚ್ಚರವಿರಲಿ ಪ್ರಚಾರ ಪ್ರಿಯ ನೀನು ಅಹೋರಾತ್ರ ಪ್ರಚಾರ ಪ್ರಿಯತೆಗೋಸ್ಕರ ಯಾರಾದರೂ ಪ್ರಾಣನ ಒತ್ತ ಇಡ್ತಾರನ್ನ ಹೆಣ್ಣು ಮಕ್ಕಳಿಗೋಸ್ಕರ ನೀನು ಪ್ರಚಾರ ಪ್ರಿಯ ಭಿಕ್ಷೆ ಬೇಡ್ತಾ ಇದೆಯಾ ನಿನ್ನ ಅಭಿಮಾನಿಗಳನ್ನ ಪ್ರಚಾರ ಮಾಡ್ರೋ ಅಹೋರಾತ್ರನ ಕಡೆ ಗಮನ ಕೊಡಬೇಡಿ ನನ್ನ ಕ್ರಾಂತಿ ಸೋತೋಗ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಪ್ರಚಾರ ಮಾಡ್ರೋ ಪ್ರಚಾರ ಮಾಡ್ರೋ ಅಂತ ಭಿಕ್ಷೆ ಎತ್ತತ್ತೀಯನೋ ದುರ್ಯೋಧನನ ಪಾತ್ರಕ್ಕೆ ಅರ್ಹ ನೀನು ಆದರೆ ದುರ್ಯೋಧನನ ಬಾಯಲ್ಲಿ ಹೊರಳುವಂತ ಒಂದು ಡೈಲಾಗ್ ಬರಕ್ಕಾಗದೆ ನೆಗೆದು ಬಿದ್ದು ಸತ್ತಿತ್ತು ಪಿಕ್ಚರು ಯಾಕೆ ಹೇಳೋ ಒಂದು ಡೈಲಾಗ್ ಹೇಳಕ್ ಬರಲ್ಲ ನಿನಗೆ ಹೆಣ್ಣು ಮಕ್ಕಳ ತಂಟೆಗೆ ಬರೆಸ್ತೀಯನಾ 10 ಬಸ್ಸಲ್ಲಿ ಇಟ್ಕೊಳ್ದೆ ಇದ್ರೆ ಅಭಿಮಾನಿ ಸಂಘ ಏನಕ್ಕೋ ನಿನಗೆ ನಾಚಿಕೆಗೆಟ್ಟವನೆ ಹುಷಾರ್ ಗೆಳೆಯರೇ ಇವತ್ತು ಒಂದು ಮನೆ ನಾಳೆ ಇನ್ನೊಂದು ಮನೆ ಇವ್ರಿಗೆ ಹೆಣ್ಣು ಮಕ್ಕಳು ಆಟದ ಸಾಮಾನು ಹಾಕ್ತಾರೆ ದೇವತೆವರೆಗೂ ಹೋಗಿದ್ದಾನೆ ಇವನು ದುಷ್ಟ ಬುದ್ಧಿ ಅವನು ದೇವತೆ ಮನೆಗೆ ಬಂದ್ರೆ ಬಟ್ಟೆ ಬಿಚ್ಚಿ ರೂಮಲ್ಲಿ ಕುಡಿಸಿ ಅಂತ ಹೇಳ್ತಾನೆ ಜನಗಳಿಗೆ ಇವನ ಮನಸ್ಸಲ್ಲಿ ಇನ್ನು ಹೆಣ್ಣು ಮಕ್ಕಳ ಭಾವನೆಗಳಿಗೆ ಏನು ವಿಲ ಇದೆ ಇವತ್ತು ಅಹೋರಾತ್ರ ಏನೋ ಎದ್ದ ಇವ್ರ ಕೈಯಿಂದ ಸತ್ತ ಹೋದ ನಾಳೆ ನಿಮ್ಮ ಮಕ್ಕಳ ಗತಿ ಏನು ಅನ್ನೋದು ಎಚ್ಚರ ಇರಲಿ ಅವನ ಯಾವನ ಇವನ ಏಜೆಂಟ್ ಗೋಪಿ ಒಬ್ಬ ಇದ್ದಾನೆ ಷಂಡ ಗೋಪಿ ಅಂತ
ಅವನು ತಂದಿಡ್ತಾ ಇದ್ದಾನೆ ಅಭಿಮಾನಿಗಳಿಗೆ. ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಸರಿಯಾದ ದಾರಿಯಲ್ಲಿ ನಡೆಯೋದು ಬಿಟ್ಬಿಟ್ಟು ಊರವರಿಗೆ ಉಸಾಬರಿಗೆ ಬಿಟ್ಟಿದ್ದೀರಾ ನಿಮ್ಮ ಅಭಿಮಾನಿಗಳನ್ನ. ರೋಡ್ ರೋಮ್ ಏ ಪೊಲೀಸ್ ಅವ್ರನ್ನೇ ಅಪ್ಪ ಏ ಯಾಕೋ ಫೋನ್ ಮಾಡಿದೆ ಹೆಣ್ಮಕ್ಕಳಿಗೆ ಅಂದರೆ ಈ ಪೊಲೀಸ್ ಅವ್ರನ್ನೇ ಬೈತಾರಲ್ಲೋ ನಿನ್ನ ಅಭಿಮಾನಿಗಳು. ಇನ್ನು ಲಾ ಆ್ಯಂಡ್ ಆರ್ಡರ್ ಎಲ್ಲೋ ಇರುತ್ತೆ. ದುರಹಂಕಾರಿ ದರ್ಶನ ಬಾರ ನೀನು, ಆನ್ಲೈನಿಗೆ ಬಂದು ಮಾತಾಡ ನಿನ್ನ ಯೋಗ್ಯತೆಗೆ. ಗೆಳೆಯರೇ ಇದನ್ನ ಹೇಳಲೇಬೇಕಾಗಿ ಬಂತು. ಧನ್ಯವಾದ ಅಹೋರಾತ್ರ.